ಸೇರೆ ಮತ್ತು ಮಾಧ್ಯಮದ ಸ್ನೇಹಿತರೆ, ನನಗೆ ನಮ್ಮ ಎಜುಕೇಟರ್ ಸೆಂಟ್ರು ಮತ್ತು ನೆಹರು ಯುವ ಕೇಂದ್ರ ಹಾಗೂ ಕೌಶಲ್ಯ ತರಬೇತಿ ಕೇಂದ್ರ ಮತ್ತಿತರ ಸಂಸ್ಥೆಗಳಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾನು ಉದ್ಘಾಟನೆ ಮಾಡಿ ಹೆಚ್ಚು ಸಮಯವನ್ನು ಇಲ್ಲಿ ಇರಬೇಕು ಅಂತೇಳಿ ಭಾವನೆ ಮಾಡಿಕೊಂಡಿದ್ದೆ. ನಾನು ರಾಜ್ಯದ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷನಾಗಿ ಏನು ಬಡಜನತೆ ಇದ್ದರೆ ಅವ್ರ ಕಾಲೋನಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸಮಯಾವಕಾಶ ಹೆಚ್ಚು ಸಮಯ ಇಲ್ಲಿ ಬರೋಕ್ಕಾಗಲಿಲ್ಲ. ಜೊತೆಗೆ 11 ಗಂಟೆಗೆ ಸರಿಯಾಗಿ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕ ವರ್ಗದ ಮತ್ತು ಇತರ ಮುಖಂಡಗಳ ಒಂದು ಸಭೆಯನ್ನ ಈಗ ಆಯೋಜನೆ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಪತ್ರಕರ್ತರು ಕೂಡ ಅಲ್ಲಿ ಬಂದಿದ್ದಾರೆ, ಹಾಗಾಗಿ ಹೆಚ್ಚು ಸಮಯ ಕಳೆಯೋಕ್ಕೆ ಆಗೋದಿಲ್ಲ. ದಯವಿಟ್ಟು ತಾವು ಅನ್ಯತ ಭಾವನೆ ಮಾಡ್ಕೊಳ್ಬೇಕಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ರಚನಾರವರು ಮತ್ತು ಅವರ ಎಜುಕೇಷನ್ ಸಂಸ್ಥೆ ಮತ್ತು ಕೇಂದ್ರ ಮತ್ತು ರಾಜ್ಯದ ಕೌಶಲ್ಯಾಭಿವೃದ್ಧಿ ಸಂಸ್ಥೆಗಳು ಆ ಇದರಲ್ಲೇ ಕೂಡ ಇವತ್ತು ತಮಗೆ ಕೌಶಲ್ಯಾಭಿವೃದ್ಧಿಯಿಂದ ಅನೇಕ ಕಾರ್ಯಗಳು ತರಬೇತಿಗಳು ಆಗ್ತವೆ. ನಾನು 4-5 ದಿನಗಳ ಹಿಂದೆ ಅಷ್ಟೇ ಈ ರಾಜ್ಯದ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ರತ್ನಪ್ರಭಾವನ್ನು ಕೂಡ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವ್ರ ಜೊತೆ ಅನೇಕ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡುವಾಗ ಯುವಕ ಯುವತಿಯರಿಗೆ ಕನಿಷ್ಠ ಅವರು SLC ಓದಿದ್ರೆ ಸಾಕು, ಅವರು ಡಿಗ್ರಿ ಮಾಡಬೇಕಾಗಿಲ್ಲ, ಬೇರೆ ಬೇರೆ ದೊಡ್ಡ ವಿದ್ಯಾವಂತರಾಗಬೇಕಾಗಿಲ್ಲ, ಆದರೆ ವೃತ್ತಿ ತರಬೇತಿ ಪಡೆದು ಅವರವರ ಕೆಲಸ ಕಾರ್ಯಗಳಿಗೆ ತೊಡಸ್ಕೊಳ್ಳೋದಕ್ಕೆ ಅನೇಕ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಯುವಕ ಯುವತಿಯರಿಗೆ